ಓಂ ಶ್ರೀ ಸಾಯಿ ನಾದಾಯನ ಶ್ರೀ ಸಾಯಿ ಸಚ್ಚರಿತ್ರೆ ಮುಪ್ಪತ್ತೆಂಟನೇ ಅಧ್ಯಾಯ ಅನ್ನದಾನ ಬಾಬಾ ಅವರಿಂದ ಅಡಿಗೆ ಭಕ್ತ ಪರೀಕ್ಷೆ ಹಿಂದೂ ದೇವತೆಗಳಿಗೆ ಗೌರವ ಭಕ್ತರೊಡನೆ ಊಟ ಮಜ್ಜಿಗೆ ಈ ಹಿಂದೆ ಬಾಬಾರವರ ಚಾವಡಿ ಮೆರವಣಿಗೆಯನ್ನು ವಿವರಿಸಿದ್ದೇನಷ್ಟೇ ಈಗ ಬಾಬಾ ಅವರ ಅಡಿಗೆಯ ವಿಧಾನವನ್ನು ಹೇಮಾಂಡ್ ಪಂಥರು ವರ್ಣಿಸಿದ್ದಾರೆ ಚರಣಾಶ್ರಿತ ಶ್ರಿತಾರ್ಪಹರರು ಭಕ್ತೇಷ್ಟ ಸಂಪಾದನ ತತ್ಪರರು ಸಕಲ ಜಗದಾನಂದಕರೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ವಂದನೆಗಳು ದ್ವೈತ ದಹನ ಭಕ್ತಮಾನ ಮೋಹನ ಭವಭಯ ಹರಣ ಮತ್ತು ಕರುಣಾಧನರಾದ ಸಾಯಿಬಾಬಾ ಅವರಿಗೆ ಜಯವಾಗಲಿ ಅನ್ನದಾನ ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಾಧನೆಗಳು ನಿಯಮಿತವಾಗಿವೆ ಕೃತಯುಗಕ್ಕೆ ತಪವು ತ್ರೇತಾಯುಗಕ್ಕೆ ಜ್ಞಾನವು ವ್ಯಾಪಾರಕ್ಕೆ ಯಜ್ಞವು ಕೊನೆಯದಾಗಿ ಕಲಿಯುಗಕ್ಕೆ ದಾನವು ನಿಯಮಸ್ ನಿಯಮಿಸಲ್ಪಿಟ್ಟೆ ನಿಯಮಿಸಲ್ಪಟ್ಟವೆ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದುದು ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದಿದ್ದರೆ ತಲಮಲಗೊಲ್ಲುತ್ತವೆ ಕೊಲ್ಲುತ್ತೇವೆ ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಸಹ ಅನುಭವವಾಗುತ್ತದೆ ಇದನ್ನು ತಿಳಿದು ಯಾರು ಬಡವರಿಗೂ ಹಸಿದವರಿಗೂ ಆಹಾರವನ್ನು ನೀಡುವರೋ ಅವರೇ ಉತ್ತಮ ಧರ್ಮಿಷ್ಠರು ಆಹಾರವೇ ಬ್ರಹ್ಮ ಆಹಾರದಿಂದಲೇ ಸಮಸ್ತ ಜೀವರಾಶಿಗಳು ಸೃಷ್ಟಿಯಾಗಿರುವುದು ಮತ್ತು ಜೀವಿಸಿರುವುದು ಅವು ಮರಣದ ನಂತರ ಅದೇ ಆಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತೈತ್ರಿಯ ಉಪನಿಷತ್ನಲ್ಲಿ ಹೇಳಲಾಗಿದೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆ ಬಾಗಿಲಿಗೆ ಅತಿಥಿ ಬಂದರೆ ಅವನನ್ನು ಆಧರಿಸಿ ಆಹಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಸಂಪತ್ತು ದಾನ ವಸ್ತುದಾನ ಆಸ್ತಿ ದಾನ ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು ಆದರೆ ಆಹಾರದ ವಿಷಯದಲ್ಲಿ ಈ ವಿವೇಚನೆಯ ಅಗತ್ಯವಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರೇ ಬರಲಿ ಅವರಿಗೆ ಕೂಡಲೇ ಆಹಾರ ನೀಡಬೇಕು ಕುರುಡ ಕುಂಟ ಹೆಲುವ ಯಾರೇ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂದು ಬಲಗಲದವರಿಗೂ ಬಡಿಸಬೇಕು ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದರಿಂದ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು ಅನ್ನದಾನವಿಲ್ಲದ ಇತರ ದಾನ ಅಷ್ಟು ಶ್ರೇಷ್ಠವಲ್ಲ ಅದು ಶಶಿ ಇಲ್ಲದ ನಿಶಯ ನಕ್ಷತ್ರಗಳಂತೆಯೂ ಕಮಲವಿಲ್ಲದ ಸರೋವರದಂತೆಯೂ ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ ಕುಂಕುಮವಿಲ್ಲದ ಸುವಾಸಿನಿಯಂತೆಯೂ ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ ಆದುದರಿಂದ ಅನ್ನದಾನವೇ ಶ್ರೇಷ್ಠತ ಶ್ರೇಷ್ಠತಮವಾದುದು ಬಾಬಾ ಅವರು ಆಹಾರವನ್ನು ತಯಾರಿಸಿ ಎಲ್ಲರಿಗೂ ಹೇಗೆ ಹಂಚುತ್ತಿದ್ದರು ಎಂಬುದನ್ನು ಈಗ ನೋಡೋಣ ಬಾಬಾ ಅವರಿಂದ ಅಡಿಗೆ ಬಾಬಾ ಅವರು ತಮಗೆ ಬೇಕಾಗುವಷ್ಟು ಆಹಾರವನ್ನು ಭಿಕ್ಷಬೇಡಿ ತಂದು ಜೀವಿಸುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರೆಗೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿ ಇದ್ದವರೆಲ್ಲ ಎಲ್ಲರಿಗೂ ಸ್ವತಃ ಬಡಿಸುತ್ತಿದ್ದರು ಯಾರನ್ನು ಅವರು ಅವಲಂಬಿಸುತ್ತಿರಲಿಲ್ಲ ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತೆಗೆದುಕೊಂಡು ಮರುತ್ತಿದ್ದರು ಅವರೇ ಅರೆಯುತ್ತಿದ್ದರು ಮಸೀದಿಯ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಉರಿ ಹೊತ್ತಿಸಿ ಅದರ ಮೇಲೆ ಹಂಡೆ ಇಟ್ಟು ಅಲೆತೆಯಾಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು ಮಸೀದಿಯಲ್ಲಿ ಎರಡು ಹಂಡೆ ಇದ್ದವು ಒಂದು ದೊಡ್ಡದು ಮತ್ತೊಂದು ಸಣ್ಣದು ದೊಡ್ಡದರಲ್ಲಿ ನೂರು ಜನರಿಗೂ ಚಿಕ್ಕದರಲ್ಲಿ ಐವತ್ತು ಜನರಿಗೂ ಸಾಲುವಷ್ಟು ಆಹಾರವು ತಯಾರಾಗುತ್ತಿತ್ತು ಕೆಲವು ಸಾರಿ ಬರೀ ಅನ್ನ ಕೆಲವು ಸಾರಿ ಮಾಂಸ ಮಿಶ್ರದ ಮಿಶ್ರಿತ ಪಲ್ ಪುಲಾವು ತಯಾರಿಸುತ್ತಿದ್ದರು ಕೆಲವು ಸಾರಿ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿಮೆಣಸಿನಕಾಯಿ ಹಾಕಿ ಅಂಬಲಿ ತಯಾರಿಸುತ್ತಿದ್ದರು ಅಂಬಲಿ ತಯಾರಿಸುತ್ತಿದ್ದರು ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು ತಮ್ಮ ನಿಲುವಂಗಿಯ ತೋಲನ್ನು ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಹಂಡೆಯೊಳಗಿನ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲಹಕ್ಕುತ್ತಿದ್ದರು ಆದರೂ ಅವರ ಕೈ ಸುಡುತ್ತಿರಲಿಲ್ಲ ಮುಖ ಕುಂದುತ್ತಿರಲಿಲ್ಲ ಆಹಾರವನ್ನು ಮೊದಲು ತಾತ್ಯಾ ಪಾಟೀಲ ಮತ್ತು ಮಹಲ್ಸಾಪತಿಯವರಿಗೆ ಕಲುಹಿಸಿ ಉಳಿದುದನ್ನು ಎಲ್ಲರಿಗೂ ಸ್ವಹಸ್ತದಿಂದ ಬಡಿಸುತ್ತಾ ತೃಪ್ತಿಪಡಿಸುತ್ತಿದ್ದರು ಈ ರೀತಿ ಬಾಬಾ ಅವರ ಹಸ್ತದಿಂದ ಆಹಾರವನ್ನು ಪಡೆದ ಜನರು ನಿಜಕ್ಕೂ ಧನ್ಯರು ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡುತ್ತಿದ್ದರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಬ ಕೇಳಬಹುದು ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರ ಇದೆ ಯಾರಿಗೆ ಮಾಂಸಾಹಾರದ ರೂಢಿ ಇತ್ತೋ ಅಂದವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀಡುತ್ತಿದ್ದರು ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡಗೂಡುತ್ತಿರಲಿಲ್ಲ ಮಾಂಸಾಹಾರವನ್ನು ಆಪೇಕ್ಷಿಸುವ ಮನೋಭಾವವನ್ನು ಸಹ ಹುಟ್ಟುಸುತ್ತಿರಲಿಲ್ಲ ಗುರು ಕೊಟ್ಟ ಪ್ರಸಾದವನ್ನು ತಾನು ಸೇವಿಸುವುದು ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು ಕೆಲವು ಸಲ ಬಾಬಾ ಈ ಬಗ್ಗೆ ತಮ್ಮ ಭಕ್ತರನ್ನು ಪರೀಕ್ಷಿಸಿದ್ದಾರೆ ಭಕ್ತ ಪರೀಕ್ಷೆ ಅಂದು ಏಕಾದಶಿ ಬಾಬಾ ಅವರು ದಾದಾ ಕೇಳ್ಕರ ಅವರನ್ನು ಕರೆದು ನೀನೇ ಸ್ವತಃ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟರು ದಾದಾ ಕೇಳ್ಕರರು ಆಚಾರಶೀಲ ಬ್ರಾಹ್ಮಣರು ಸದ್ಗುರುವಿಗೆ ಧನ ಧಾನ್ಯ ಉಡುಪು ಇವುಗಳನ್ನು ಮಾತ್ರ ಅರ್ಪಿಸಿದರೆ ಸಾಲದು ಅವರು ಅವರ ಆಜ್ಞೆಗಳು ಏನೋ ಆಗಿರಲಿ ಅವುಗಳನ್ನು ಪಾಲಿಸಬೇಕೆಂದು ಅವರು ಅರಿತಿದ್ದರು ಅವರ ಆಜ್ಞೆಯನ್ನು ಪಾಲಿಸುವುದೇ ನಿಜವಾದ ದಕ್ಷಿಣೆ ಎಂದು ಭಾವಿಸಿ ಸಂತೋಷದಿಂದ ಹೊರಟರು ಆಗ ಬಾಬಾ ಅವರನ್ನು ಹಿಂದಕ್ಕೆ ಕರೆದು ನೀನು ಹೋಗಬೇಡ ಬೇರೆ ಯಾರನ್ನಾದರೂ ಕಲುಹಿಸು ಎಂದರು ಆಗ ದಾದಾ ತಮ್ಮ ಮನೆ ಜವಾನ ಪಾಂಡುವನ್ನು ಕಲುಹಿಸಿದರು ಬಾಬಾ ಅವರು ಪುನಃ ಅವನನ್ನು ಕರೆದು ಅವನನ್ನೂ ತಡೆದರು ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರ ಕೇಲಕರರನ್ನು ಕರೆದು ಈ ಪುಲಾವು ಹೇಗಿದೆ ನೋಡು ಎಂದರು ದಾದಾ ಕೇಳ್ಕರ್ ಸರಿಯಾಗಿದೆ ಎಂದರು ಆಗ ಬಾಬಾ ಅವರು ಏನೋ ನೀನು ರುಚಿ ನೋಡಿಯೂ ಸಹ ಇಲ್ಲ ಚೆನ್ನಾಗಿದೆ ಎಂಬುದು ಹೇಗೆ ತಿಳಿಯಿತು ಮುಚ್ಚಲ ತೆಗೆದು ನೋಡು ಎಂದು ಹೇಳಿ ಅವರ ಕೈಯನ್ನು ಆ ಪಾತ್ರೆಯೊಳಗೆ ಹಾಕಿ ಸ್ವಲ್ಪ ತೆಗೆದು ತಟ್ಟೆಗೆ ಹಾಕು ಗೋನಗುಟ್ಟಬೇಡ ನಿನ್ನ ಆಚಾರವನ್ನು ಬದ್ಗಿಡು ಎಂದರು ತಾಯಿಗೆ ನಿಜವಾದ ಪ್ರೇಮೆ ಅಂಕುರಿಸಿದಾಗ ಮಗುವನ್ನು ಚಿವುಟುತ್ತಾಳೆ ಅದು ಅ ಅಲಲು ಆರಂಭಿಸಿದರೆ ಆಗ ನನ್ನ ಕಂದ ಅಲ ಅಲಬೇಡ ಅಲಬೇಡ ಎಂದು ತಬ್ಬಿಕೊಳ್ಳುತ್ತಾಳೆ ಹಾಗೆಯೇ ಬಾಬಾ ಅವರಲ್ಲಿ ನಿಜವಾದ ಮಾತೃ ಪ್ರೇಮ ಅಂಕುರಿಸಿ ಕೇಳ್ಕರ ಅವರನ್ನು ಕೀಟಲೇ ಮಾಡಿದರೂ ಅಷ್ಟೇ ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಷಿದ್ಧವಾದ ಆಹಾರ ಸೇವಿಸಲು ಹೇಳಿ ಅವರನ್ನು ಕೆಡಿಸಲಾರರು ಈ ಹಂಡೆ ಲೀಲೆಯು ಸುಮಾರು ಒಂದು ಸಾವಿರದ ಒಂಬತ್ತು ನೂರ ಹತ್ತರ ತನಕ ಜರುಗಿನಂತರ ನಿಂತು ಹೋಯಿತು ಹಿಂದೆ ಹೇಳಿದಂತೆ ದಾಸಗನು ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ವ್ಯಾಪಿಸಿ ಭಕ್ತಕೋಟಿಯು ಶಿರಡಿಯಲ್ಲಿ ನೆರೆಯಲಾರಂಭಿಸಿತು ಭಕ್ತರೇ ಅನೇಕ ತರದ ವಸ್ತುಗಳನ್ನು ಅನೇಕ ವಿಧವಾದ ನೈವೇದ್ಯವನ್ನು ಅರ್ಪಿಸಲು ತರಹತ್ತಿದರು ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರವೂ ಹೆಚ್ಚಾಗಿ ಒಲಿಯ ಹತ್ತಿದವು ಈ ನೈವೇದ್ಯವನ್ನು ಬಾಬಾ ಹೇಗೆ ದೇವಾಲಯಗಳಲ್ಲಿ ಮತ್ತು ದೇವತೆಗಳಲ್ಲಿ ಇಟ್ಟ ಗೌರವವನ್ನು ವಿವರಿಸುವ ನಾನಾ ಸಾಹೇಬ್ ಚಾಂದೋರ್ಕರ ಕಥೆಯನ್ನು ನೋಡೋಣ ಹಿಂದೂ ದೇವತೆಗಳಿಗೆ ಗೌರವ ಕೆಲವರು ಸಾಯಿಬಾಬಾ ಅವರು ಬ್ರಾಹ್ಮಣರೆಂದು ಮತ್ತೆ ಕೆಲವರು ಮ ಮುಸಲ್ಮಾನರೆಂದು ಹೇಳುತ್ತಿದ್ದರು ಆದರೆ ಅವರು ಯಾವ ಮತ ಪಂಡಕಕ್ಕೂ ಪಂಗಡಕ್ಕೂ ಸೇರಿರಲಿಲ್ಲ ಅವರು ಯಾವಾಗ ಜನ್ಮ ತಾಳಿದರು ಅವರ ಮತ ಯಾವುದು ಅವರ ಮಾತಾಪಿತೃಗಳು ಯಾರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಅದು ಈಗಲೂ ಗೊತ್ತಾಗಿಲ್ಲ ಕಾರಣ ಅವರು ಬ್ರಾಹ್ಮಣ ಅಥವಾ ಮುಸಲ್ಮಾನರು ಎಂದು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅವರು ಮಹಮ್ಮದೀಯರೆಂದು ಅನ್ನುವುದಾದರೆ ಅವರು ಯಾವಾಗಲೂ ಅಗ್ನಿಕುಂಡ ಉರಿಸುತ್ತಿದ್ದರು ಅವರ ಹತ್ತಿರ ತುಳಸಿ ಬೃಂದಾವನವಿತ್ತು ಶಂಕ ಗಂಟೆಗಳನ್ನು ಬಾರಿಸಲು ಅನುಮತಿ ಇತ್ತಿದ್ದರು ಈ ವಿಧವಾದ ಹಿಂದೂಗಳ ಪೂಜೆಗೆ ಅನುಮತಿ ನೀಡುತ್ತದಿದ್ದರೆ ಮಹಮ್ಮದೀಯವರೇ ಎನ್ನುವುದಾದರೆ ಕಿವಿಗಳನ್ನೇಕೆ ಚುಚ್ಚಿಸಿಕೊಂಡಿದ್ದರು ಹಿಂದೂ ದೇವಾಲಯಗಳನ್ನು ದುರಸ್ತಿಪಡಿಸಲು ತಮ್ಮ ಸ್ವಂತ ಹಣವನ್ನು ಏಕೆ ವ್ಯಯ ಮಾಡುತ್ತಿದ್ದರು ಅದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವತೆಗಳಿಗೆ ಅಗೌರವವನ್ನು ಅವರು ಎಂದಿಗೂ ಸಹಿಸುತ್ತಿರಲಿಲ್ಲ ಒಮ್ಮೆ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ತಮ್ಮ ನಾದಿನಿಯ ಪ್ರತಿಯಾದ ಬನ್ನಿವಾಲೆ ಬನ್ನಿವಾಲೆಯ ಒರೊಡನೆ ಶಿರ್ಡಿಗೆ ಬಂದರು ಅವರು ಮಸೀದಿಗೆ ಹೋಗಿ ಬಾಬಾ ಅವರಿಗೆ ನಮಸ್ಕರಿಸಿ ಮಾತನಾಡಲು ಆರಂಭಿಸಿದ ಕೂಡಲೇ ಬಾಬಾ ಅವರು ನಾನಾ ಅನ್ ಅವರನ್ನು ಕುರಿತು ಇಷ್ಟು ದಿನ ನನ್ನ ಸಂಗಡವಿದ್ದರೂ ಸಹ ನೀನು ಈ ರೀತಿ ಮಾಡಬಹುದೇ ಎಂದರು ನಾನು ಅವರಿಗೆ ಮಾತಿನ ಅರ್ಥವಾಗಲಿಲ್ಲ ಆದುದರಿಂದ ಅವರು ವಿವರಣೆ ಕೇಳಿದರು ಆಗ ಬಾಬಾ ಅವರು ನೀನು ಕೋಪರ್ಗಾಂಬಕ್ಕೆ ಬಂದು ಅಲ್ಲಿಂದ ಶಿರಡಿಗೆ ಹೇಗೆ ಬಂದೆ ಎಂದು ಕೇಳಲು ನಾನು ಅವರಿಗೆ ಕೂಡಲೇ ತಮ್ಮ ತಪ್ಪಿನ ಅರಿವಾಯಿತು ಅವರು ಸಾಮಾನ್ಯವಾಗಿ ಶಿರಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ದಡದಲ್ಲಿದ್ದ ಕೋಪರ್ಗಾಂವದ ಶ್ರೀ ದತ್ತರ ಗುಡಿಯನ್ನು ಸಂದರ್ಶಿಸಿ ಬರುತ್ತಿದ್ದರು ಆದರೆ ಈ ಸಾರೆ ತಮ್ಮ ಸಂಬಂಧಿಗಳು ಶ್ರೀ ದತ್ತರ ಭಕ್ತರಾಗಿದ್ದರೂ ಸಹ ಶಿರಡಿಗೆ ಬರುವುದು ತಡವಾಗಬಾರದೆಂದು ಬಗೆದು ಅವರನ್ನು ನೇರವಾಗಿ ಕರೆದುಕೊಂಡು ಬಂದಿದ್ದರು ಆಗ ಅವರು ನಡೆದ ವಿಷಯವೆಲ್ಲವನ್ನೂ ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಲ್ಲು ಚುಚ್ಚು ಮುಲ್ಲು ಚುಚ್ಚಿ ಬಹಳ ನೋವಾಯಿತೆಂದು ಹೇಳಿ ತಮ್ಮ ತಪ್ಪು ಒಪ್ಪಿಕೊಂಡಿರು ಆಗ ಬಾಬಾ ಅವರು ಅದೇ ತಕ್ಕ ಶಿಕ್ಷೆ ಎಂದು ಹೇಳಿ ಮುಂದೆ ಎಚ್ಚರಿಕೆಯಿಂದ ಇರಲು ಹೇಳಿದರು ಭಕ್ತರೊಡನೆ ಊಟ ಈಗ ಪ್ರಸಾದ ವಿನಿಯೋಗದ ವಿಚಾರ ಮಧ್ಯಾಹ್ನದ ಆರತಿಯಾದ ನಂತರ ಬಾಬಾ ಅವರು ಊದಿಯನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲರನ್ನು ಕಳುಹಿಸುತ್ತಿದ್ದರು ನಂತರ ಮಸೀದೆಯ ಒಲಗೆ ಹೋಗಿ ತಮ್ಮ ಇಕ್ಕೆಲಗಳಲ್ಲಿ ಭಕ್ತರನ್ನು ಕೂರಿಸಿಕೊಂಡು ಊಟ ಮಾಡುತ್ತಿದ್ದರು ಭಕ್ತರು ತಾವು ತಂದ ಎಲ್ಲ ನೈವೇದ್ಯಗಳನ್ನು ಚೆನ್ನಾಗಿ ಬೆರೆಸಿ ಬಾಬಾ ಅವರ ಮುಂದೆ ಇಡುತ್ತಿದ್ದರು ಆಗ ಬಾಬಾ ಅವರು ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು ಕೆಲವು ಭಾಗವನ್ನು ಹೊರಗಡೆ ಕಾಯುತ್ತಿದ್ದ ಭಕ್ತರಿಗೆ ಹಂಚಿ ಉಳಿಯು ಉಳಿದಿದ್ದನ್ನು ಒಳಗಡೆ ನೇರದೆ ಭಕ್ತರಿಗೆ ಹಂಚುತ್ತಿದ್ದರು ಬಾಬಾ ಅವರು ಶ್ಯಾಮ ಮತ್ತು ನಾನಾ ಸಾಹೇಬ್ ನಿಮೋನ್ಕರ ಅವರನ್ನು ಬಳಸಲು ನೇಮಿಸಿದ್ದರು ಅವರು ತಮ್ಮ ಕರ್ತವ್ಯವನ್ನು ಶಿರಸಾವಹಿಸಿ ನೆರವೇರಿಸುತ್ತಿದ್ದರು ಈ ರೀತಿ ಭಕ್ತರು ತೃಪ್ತಿ ಹೊಂದುತ್ತಿದ್ದರು ನಿತ್ಯ ಪವಿತ್ರವಾಗಿತ್ತು ಈ ಪ್ರಸಾದ ನಿತ್ಯ ಪವಿತ್ರವಾಗಿತ್ತು ಆ ಪ್ರಸಾದ ಮಜ್ಜಿಗೆ ಒಂದು ಸಾರಿ ಬಂದರು ಬಾಬಾ ಅವರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು ಆಗ ಬಾಬಾ ಅವರು ಒಂದು ಲೋಟದಲ್ಲಿ ಮಜ್ಜಿಗೆಯನ್ನು ತರಿಸಿ ಅದನ್ನು ಅವರಿಗೆ ಕೊಟ್ಟರು ಆದರ ಅದರ ಬಿಳಿ ಬಣ್ಣವು ಅವರಿಗೆ ಮೆಚ್ಚುಗೆಯಾಯಿತು ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿಲ್ಲವಲ್ಲ ಎಂದು ಚಿಂತಿಸಿದರು ಆದರೂ ಸ್ವಲ್ಪ ರುಚಿ ನೋಡಿದರು ಅವರ ಮನೋಭಾವವನ್ನು ಕಂಡ ಬಾಬಾ ಅವರು ಇಂತಹ ಸಂದರ್ಭ ಮತ್ತೊಮ್ಮೆ ದೊರಕಲಾರದು ಪೂರ್ತಿ ಕುಡಿದು ಬಿಡು ಎಂದರು ಹೇಮಾಡ್ ಬಂದರು ಪೂರ್ತಿ ಕುಡಿದರು ಬಾಬಾ ಅವರ ಭವಿಷ್ಯ ನಿಜವಾಯಿತು ಯಾಕೆಂದರೆ ಸ್ವಲ್ಪ ದಿನಗಳಲ್ಲಿಯೇ ಬಾಬಾ ಪರಲೋಕ ಯಾತ್ರೆ ಮಾಡಿದರು ಹೇಮಾ ಪಂಥರು ಒಂದು ಲೋಟ ಮಜ್ಜಿಗೆ ಕುಡಿದರು ಆದರೆ ಅವರು ಸಾಯಿ ಲೀಲೆ ಎಂಬ ಅಮೃತವನ್ನು ನಮಗೆ ಸಮೃದ್ಧಿಯಾಗಿ ಒದಗಿಸಿದ್ದಾರೆ ಆದುದರಿಂದ ನಾವು ಅವರಿಗೆ ಕೃತಾರ್ಥರಾಗಿರಬೇಕು ನಾವು ಈ ಸಾಯಿ ಲೀಲಾ ಅಮೃತವನ್ನು ಸೇವಿಸಿ ಸಂತಸದಿಂದಿರೋಣ ಶ್ರೀ ಸಾಯಿ ಪ್ರಣಾಮ ಶ್ರೀ ಸಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ ಹರಿ ಓಂ ಗುರುದೇವ ದತ್ತ ಕೀ ಜೈ